ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅಂತ ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರಬಹುದು. ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬದ ಮಹಿಳೆಯರು ಪ್ರತಿ ತಿಂಗಳು 2000 ರೂಪಾಯಿ ಪಡೆಯಬಹುದಾಗಿದೆ. ಅದು ಹೇಗೆ ಪಡೆಯುವುದು ಮತ್ತು ಅದಕ್ಕೆ ಬೇಕಾದ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಯಾವುದು ಎಂಬುದರ ಬಗ್ಗೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು 2000 ರೂಪಾಯಿ ಹೇಗೆ ಪಡೆಯಬಹುದು ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತದೆ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೆಯದಾಗಿ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಒಂದು ಮಹಿಳೆಗೆ ಪ್ರತಿ ತಿಂಗಳಿಗೆ 2000 ರೂಪಾಯಿ ಪಡೆಯಬಹುದಾಗಿದೆ. ಇದರಲ್ಲಿ ಮೈನ್ ಕಂಡೀಷನ್ಸ್ ಏನಂದ್ರೆ, ಮೊದಲನೆಯದು 18 ವರ್ಷ ಮೇಲ್ಪಟ್ಟಿರಬೇಕು, ಎರಡನೇದು ರೇಷನ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಲೇಬೇಕು, ಅದು APL ಅಥವಾ BPL ಯಾವುದಾದ್ರೂ ರೇಷನ್ ಕಾರ್ಡ್ ಇರಲೇಬೇಕು, ಮೂರನೆಯದು ಆಧಾರ್ ಕಾರ್ಡ್ ಮತ್ತು ನಾಲ್ಕನೆಯದು ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಅಕೌಂಟ್ ಮತ್ತು ಫೋನ್ ನಂಬರ್. ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಮೇನ್ ಫೋನ್ ನಂಬರ್ ಅಂದ್ರೆ ಅಕೌಂಟ್ಗೆ ಲಿಂಕ್ ಆಗಿರುವುದನ್ನೇ ಕೊಟ್ರೆ ಒಳ್ಳೆಯದು. ಇದಿಷ್ಟು ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತದೆ. ಇದನ್ನು ಬಿಟ್ಟರೆ ಬೇರೆ ಯಾವುದೇ ಡಾಕ್ಯುಮೆಂಟ್ ನ ಅಗತ್ಯವಿಲ್ಲ. ಬಟ್ 15ನೇ ತಾರೀಕಿಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಯಾಕಂದ್ರೆ 15ನೇ ತಾರೀಕಿಗೆ ಆ ವೆಬ್ಸೈಟ್ ಅನ್ನು ಓಪನ್ ಮಾಡ್ತಾರೆ. ಅವಾಗ ನಿಮಗೆ ಮನೆಯಲ್ಲೇ ಕೂತು ಆರಾಮವಾಗಿ ಅಪ್ಲೈ ಮಾಡಬಹುದು. ಒಂದು ವೇಳೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಪಕ್ಕದಲ್ಲಿರುವ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡಬಹುದು. ಮಾಹಿತಿ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಅರ್ಹರಿಗೆ ಶೇರ್ ಮಾಡಿ.